ಎಲ್ಲ ಕಡೆ ಎಲ್ಲ ಮಾಡಿದೆ ಇಲ್ಲಿ ಪ್ರಚಾರ ನಡೆಸ್ತಾ ಇದ್ದಾರೆ. ವಿಶೇಷವಾಗಿ ಮಹಿಳಾ ಅಭ್ಯರ್ಥಿ ಪರ ಪ್ರಚಾರ ನಡೆಸ್ತಾ ಇದ್ದಾರೆ. ಯಾಕಂದ್ರೆ 50ಕ್ಕಿಂತ ಹೆಚ್ಚು ಮಹಿಳೆಯರು ದರ ಬೋಲ್ನಕ. ವಿಶೇಷವಾಗಿ 25 ವರ್ಷದ ನಂತರ ನಮ್ಮ ಬೆಳಗಾವಿ ಮಹಾನಗರ ಪಾಲಿಕೆ ಚುನಾವಣೆ ಪಕ್ಷದ ಚಿಹ್ನೆಯ ಮೇಲೆ ಮಾಡ್ತಾ ಇದ್ದೀವಿ. ನಾನು ಕೂಡ ನಿನ್ನೆ ಬೆಳಗ್ಗೆಯಿಂದ ಸುಮಾರು ನಿನ್ನೆ ಒಂದು 6 ವಾರ್ಡ್ಗಳು ಮತ್ತು ಇವತ್ತು ಕೂಡ 6 ವಾರ್ಡ್ಗಳಲ್ಲಿ ನನ್ನ ಅಭ್ಯರ್ಥಿಗಳ ಪರವಾಗಿ ನಾನು ಮತಯಾಚನೆಗೆ ಹೋಗಿದ್ದೀನಿ. ಎಲ್ಲ ಕಡೆಗಳಲ್ಲೂ ಕೂಡ ಭಾಳಷ್ಟು ಒಳ್ಳೆ ರೀತಿಯಿಂದ ರೆಸ್ಪಾನ್ಸ್ ಇದೆ. ರಾಜ್ಯ ಸರ್ಕಾರದ ಅನೇಕ ಯೋಜನೆಗಳು, ಕೇಂದ್ರ ಸರ್ಕಾರದ ಯೋಜನೆಗಳು, ಈ ಭಾಗದಲ್ಲಿ ಶಾಸಕರುಗಳಾದಂಥ ನಮ್ಮ ಅನಿಲ್ ಬೆನ್ಕೆ ಅವರಿರ್ಬೋದು, ಅಭಯ್ ಪಾಟೀಲ್ ಅವರಿರ್ಬೋದು, ನಮ್ಮ ಎಂ ಪಿ ಆರ್ ಆದಂಥ ಸಹೋದರಿ ಮಂಗ್ಲಾ ಅವರಿರ್ಬೋದು, ಇವರೆಲ್ಲರೂ ಕೂಡ ಮಾಡಿರುವಂಥ ಅಭಿವೃದ್ಧಿ ಕೆಲಸಗಳು ಕೂಡ ಜನ ತಾವಾಗಿನೇ ನನ್ನ ಹತ್ರ ಮಾತಾಡಿ ಒಳ್ಳೆ ಕೆಲಸ ಕಾರ್ಯಗಳು ಆಗಿದ್ದಾವೆ, ಅಭ್ಯರ್ಥಿಗಳು ಕೂಡ ತುಂಬ ಒಳ್ಳೆ ರೀತಿಯಿಂದ ಆರಿಸಿದ್ದೀರಾ, ಅವರಿಗೆ ನಾವು ನಿಮ್ಮ ಮತಗಳನ್ನು ಹಾಕಿ ಬಹುಮತದಿಂದ ಆರಿಸ್ಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಎಲ್ಲರೂ ಕೂಡ ಕೊಡ್ತಾ ಇದ್ದಾರೆ. ಮತ್ತು ಎಲ್ಲೆಲ್ಲಿ ನಾನು ಪ್ರಚಾರಕ್ಕೆ ಹೋಗ್ತಾ ಇದ್ದೀನಿ ಅಲ್ಲಿ 50% ಗಂಡ್ಮಕ್ಳ ಜೊತೆಗೆ 50% ಹೆಣ್ಮಕ್ಳು ಕೂಡ ಅಲ್ಲಿ ಪ್ರೆಸೆಂಟ್ ಇದ್ದಾರೆ. ಅದು ನೋಡಿದಾಗ ಭಾಳಷ್ಟು ನನಗೆ ಖುಷಿಯಾಯಿತು. ಈ ಚುನಾವಣೆಯಲ್ಲಿ 45+ ಅಂತಕ್ಕಂಥ ನಮ್ಮ ಒಂದು ಟಾರ್ಗೆಟ್ ರೀಚ್ ಆಗ್ತದೆ, ಬೆಳಗಾವಿ ಮಹಾನಗರ ಪಾಲಿಕೆ ಭಾರತೀಯ ಜನತಾ ಪಕ್ಷದ ಸ್ವತ್ತಾಗ್ತದೆ ಅನ್ನುವಂಥ ಭರವಸೆ ಇದೆ. ಎಲ್ಲ ಕಡೆಗಳಲ್ಲೂ ನಾನು ಮಹಿಳಾ ಅಭ್ಯರ್ಥಿಗಳನ್ನು ನಿನ್ನೆಯಿಂದ ನೋಡ್ತಾ ಇದ್ದೀನಿ. ಇದರಲ್ಲಿ ಯುವಕರು ಕೂಡ ಇದ್ದಾರೆ, ಗಂಡ್ಮಕ್ಳು ಕೂಡ ಇದ್ದಾರೆ, ಮಹಿಳೆಯರು ಕೂಡ ಇದ್ದಾರೆ. ಎಲ್ಲ ಮಹಿಳೆಯರು ಕೂಡ ಒಂದು ಸುಶಿಕ್ಷಿತರಾಗಿದ್ದಾರೆ, ವೆಲ್ ಎಜುಕೇಟೆಡ್ ಆಗಿದ್ದಾರೆ. ಮತ್ತು ಅವ್ರ ಜೊತೆಗೆ ನಾನು ಸ್ವಲ್ಪ ಟೈಮ್ ಕಳೆದಾಗ ಅವರು ಒಂದು ಜನರೊಂದಿಗೆ ಬೆರೆಯುವಂಥ ರೀತಿ ಕೂಡ ಭಾಳ ಒಳ್ಳೆ ರೀತಿಯಿಂದ ಇದೆ. ಹಾಗಾಗಿ ನನಗೆ ವಿಶ್ವಾಸ ಇದೆ ಹೆಚ್ಚಿನ ರೀತಿಯಲ್ಲಿ ಮಹಿಳೆಯರು ಕೂಡ ಆರಿಸಿ ಬರ್ತಾರೆ. ಅದರಲ್ಲಿ ಯುವಕರು ಕೂಡ ಇದ್ದಾರೆ, ಅವರು ಕೂಡ ಈ ಕೋವಿಡ್ ಸಂದರ್ಭದಲ್ಲಿ ಭಾಳ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಅನ್ನುವಂಥ ಎಲ್ಲರ ಅಭಿಪ್ರಾಯ ಇದೆ. ಹಾಗಾಗಿ ಹೆಚ್ಚಿನ ರೀತಿಯಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ಆರಿಸಿ ಬರ್ತಾರೆ. ಇವತ್ತೊಂದು ವಿಷಯ ಪ್ರಸ್ತಾಪ ಮಾಡಿದ್ದಾರೆ ಕೇಂದ್ರ ಸಚಿವ ಸುರೇಶ್ ಅಂಗಡಿ ಕೋವಿಡಿಂದ ಮೃತಪಟ್ಟರೆ ಅವ್ರನ್ನ ಅಮಾನವೀಯವಾಗಿ ಅಂತ್ಯ ಸಂಸ್ಕಾರ ಮಾಡಲಾಯಿತು. ಕ್ಷೇತ್ರದ ಜನರಿಗೆ ಅವ್ರನ್ನ ಕರ್ಕೊಂಬರಲು ಒಂದು ಏರ್ಫೋರ್ಸ್ದು ಒಂದು ಹೆಲಿಕಾಪ್ಟರ್ನ ಸಹ ಅರೇಂಜ್ ಮಾಡಲಿಲ್ಲ. ಇಂಥವ್ರಿಗೆ ಮತ ಹಾಕ್ಬೇಕು ಅಂತ ಹಿಂಗೆ ಅಂದರೆ ಆ ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ. ಇವತ್ತು ನಾನು ಬೆಳಗ್ಗೆ 9 ಗಂಟೆಯಿಂದ ಪ್ರಚಾರದಲ್ಲಿ ಇದ್ದೀನಿ. ಅವ್ರ ಹೇಳಿಕೆಯನ್ನು ಕೊಟ್ಟಿರೋದನ್ನು ನಾನು ಇನ್ನೂವರೆಗೂ ಕೂಡ ಗಮನಿಸಿಲ್ಲ. ಈಗ ನೀವು ನನ್ನ ಗಮನಕ್ಕೆ ತಂದಿದ್ದೀರಿ. ಆದರೆ ಅವರು ಯಾವ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಸರಿಯಾಗಿ ತಿಳ್ಕೊಳ್ಳಲ್ದೆ ಅದ್ರ ಬಗ್ಗೆ ಮಾತಾಡೋದು ಸರಿಯಲ್ಲ. ಹಾಗಾಗಿ ಅದನ್ನು ನೋಡಿಲ್ಲ ಅನ್ನುವಂಥ ಇದಕ್ಕೆ ನಾನು ಅದ್ರ ಬಗ್ಗೆ ಉತ್ತರ ಕೊಡಲ್ಲ. ಬಿಜೆಪಿಗೆ ಎದುರಾಳಿ ಯಾರು? 28 ವಾರ್ಡ್ಗಳು ಬಿಜೆಪಿ ಎದುರಾಳಿ, ಎಮ್ ಇ ಎಸ್, ಕಾಂಗ್ರೆಸ್, ಪಕ್ಷೇತರ ಅಭ್ಯರ್ಥಿಗಳು, ಆಮ್ ಆದ್ಮಿ ಪಾರ್ಟಿನೂ. ಯಾಕಂದರೆ ಎಮ್ ಇ ಎಸ್ನ ದೂರ ಅಧಿಕಾರದಿಂದ ದೂರ ಇಡಬೇಕಂತೆ ರಾಷ್ಟ್ರ ಪಕ್ಷಗಳು ಚಿಹ್ನೆ ಮೇಲೆ ಸ್ಪರ್ಧೆ ಮಾಡಿದೆ. ನಿಮ್ಮ ಕ್ಷೇತ್ರದಲ್ಲಿ ನಿಪ್ಪಾಣಿ ಕ್ಷೇತ್ರದಲ್ಲಿ ನೀವೇ ಅವರನ್ನ ದೂರ ಇಟ್ಟಿರಿ. ಅಂದರೆ ನಿಪ್ಪಾಣಿ ಕ್ಷೇತ್ರದಲ್ಲಿ ಎಮ್ ಇ ಎಸ್ ಏನು ಇತ್ತು ಅದನ್ನು ಅಂದರೆ ಅಧಿಕಾರದಿಂದ ಎಮ್ ಇ ಎಸ್ನವ್ರು ಏನು ಬರ್ತಾ ಇದ್ರು ಅಲ್ಲಿ ನೀವು ಬಂದಮೇಲೆ ಅವರು ಅಂದರೆ ಅಲ್ಲಿ ನೆಲೆಕಟ್ಟಿ ಆ ರೀತಿ ಇಲ್ಲಿ ವಾತಾವರಣ ಆ ಥರ ಏನೂ ಇಲ್ಲ. ಎಲ್ಲರೂ ಒಕ್ಕಟ್ಟಿನಿಂದ ಪಕ್ಷದ ಚಿಹ್ನೆ ಮೇಲೆ, ಇದರಲ್ಲಿ ಯಾವುದೂ ಕೂಡ ಜಾತಿ ಭೇದ ಇಲ್ಲ, ಪಕ್ಷ ಭೇದ ಇಲ್ಲ, ಜಾತಿ ಭೇದ ಇಲ್ಲ. ಆದರೆ ಪಕ್ಷದ ಒಂದು ಚಿಹ್ನೆ ಮೇಲೆ ನಾವು ಈ ಚುನಾವಣೆಯನ್ನು ನಡೆಸ್ತಾ ಇದ್ದೀವಿ. ಹೀಗಾಗಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ರೀತಿಯಲ್ಲೇ ಚುನಾವಣೆ ಆಗ್ತದೆ ಅನ್ನುವಂಥದ್ದು ಇದೆ.